2018 ಸಿಂಗಲ್ ಓನರ್ ಬಜಾಜ್ ಮ್ಯಾಕ್ಸಿಮಾ ಆರಿ ಗುಡ್ಸ್ 2018 ಸಿಂಗಲ್ ಓನರ್ ಬರೀ 1,30,000 ಗಾಡಿ ಕೊಡ್ತೀನಿ ಸರ್. ಇದೊಂದು 14 ಮಾಡಲು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್ ಗಾಡಿ. ಇದು ಬಂದು ನಿಮಗೆ ಬರೀ 1,30,000 ಗಾಡಿ ಕೊಡ್ತೀನಿ. 2016 ಮಾಡಲು ಇದು ಬಂದು ಸೆಕೆಂಡ್ ಓನರ್ ಸರ್ ವೆಹಿಕಲ್ಲು, 2,50,000 ಗಾಡಿ ಕೊಡ್ತೀನಿ ಸರ್. ಇದು ಬಂದು 2017 ಮಹೀಂದ್ರ ಬುಲೋರೋ ಮ್ಯಾಕ್ಸಿ ಟ್ರಕ್ ಇದು ಸರ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದು ಬಂದು ಪ್ರೈಸ್ ನನಗೆ ಬೆಸ್ಟ್ ಪ್ರೈಸಲ್ಲಿ ಬರ್ತೀನಿ, 5,50,000 ಗಾಡಿ ಬೆಲೆ ಹೇಳ್ತಾ ಇದ್ದೀನಿ. ಇದಕ್ಕೆ ಬಂದು 50,000 ಡಿಸ್ಕೌಂಟ್. ನನ್ನ ಹೆಸರು ನದೀಮ್, ಲಕ್ ಆಟೋ ಕನ್ಸಲ್ಟೆಂಟ್ ಪ್ರಾಪರೇಟರು. ಮೈಸೂರಲ್ಲಿರೋದು ನಮ್ಮ ಆಫೀಸು, ಬಂದು ಮೈಸೂರಲ್ಲಿ ತಿಲಕ್ ನಗರ ಪುಲ್ಕೇಶಿ ರೋಡ್ ಫಿರ್ದೋಸ್ ಫಂಕ್ಷನ್ ಹಾಲ್ ಬಿಲ್ಡಿಂಗ್ ಕೆಳಗಡೆ ನಮ್ಮ ಆಫೀಸ್ ಇರೋದು, ಲಕ್ ಆಟೋ ಕನ್ಸಲ್ಟೆಂಟ್ ಅಂದ್ರೆ ಮೈಸೂರು. ಸರ್, ಈಗ ನಮ್ಮದು ಆಫರ್ ಬಂದು ಇಯರ್ ಎಂಡ್ ಆಫರ್ ಕೊಡ್ತಾ ಇದ್ದೀವಿ, 2023 ಇಯರ್ ಎಂಡ್ ಆಫರು. ಒಳ್ಳೆ ಆಫರಲ್ಲಿ ನಮ್ಮ ಗಾಡಿಗಳು ಸೇಲ್ ಮಾಡ್ತಾ ಇದ್ದೀವಿ, ಗಾಡಿಗಳು ಒಳ್ಳೆ ಸ್ಟಾಕ್ ಇದೆ ಸರ್, ಹೊಸ ಸ್ಟಾಕ್ ಬಂದಿರೋದು, ಎಲ್ಲ ಹೊಸ ಸ್ಟಾಕು. ಎಲ್ಲ 15+ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ನಾವು ಆಫರ್ ಏನು ಕೊಡ್ತಾ ಇದ್ದೀವಿ ಅಂದರೆ, ಥ್ರೂ ಔಟ್ ಕರ್ನಾಟಕ ಎಲ್ಲಿಂದ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಗಾಡಿ ತೊಗೊಂಡ್ರು ಟ್ರಾನ್ಸ್ಫರ್ ನಮ್ಮ ಕಡೆಯಿಂದ ಫ್ರೀ. ಪ್ಲಸ್ ಪ್ರತಿಯೊಂದು ಗಾಡಿಗೂ 2,000 ರೂಪಾಯಿ ಡೀಸೆಲ್ ಕೂಪನ್ ಬರ್ತದೆ ಸರ್. ಡೀಸೆಲ್ ಕೂಪನ್ ಕೊಡ್ತೀವಿ ನಾವು, ಬಂಕಲ್ ಹೋಗಿ ಡೀಸೆಲ್ ಹಾಕ್ಸ್ಕೋಬೋದು. ಆಮೇಲೆ ಪ್ರತಿಯೊಂದು ಗಾಡಿಗೂ ಡಿಸ್ಕೌಂಟ್ ಕೊಡ್ತೀವಿ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಸರ್. ಪ್ಲಸ್ ಸ್ಪೆಷಲ್ ಆಫರ್ 10,000 ಆಫರ್ ಕೊಡ್ತೀವಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ತೊಗೊಂಡು ತೋರಿಸ್ಬೇಕು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವಿ ಅಂತ. ಅದಕ್ಕೆ ನಾವು 10,000 ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದರೆ. ಒಳ್ಳೆ ಆಫರ್ಸಲ್ಲಿ ಗಾಡಿ ಇದೆ ನಮ್ಮಲ್ಲಿ, ಪ್ರತಿಯೊಂದು ವೆಹಿಕಲ್ಸ್ ಇದೆ ಸರ್. ಬರೀ ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್, ನೀವು ಗಾಡಿ ತೊಗೊಂಡು ಏನು ಖರ್ಚು ಮಾಡೋಂಗಿಲ್ಲ. ಬರೀ ಗಾಡಿ ತೊಗೊಂಡು ಗಾಡಿ ಓಡಿಸ್ಬೇಕು, ಮಿಂಟ್ ಕಂಡೀಷನಲ್ಲಿ ವೆಹಿಕಲ್ ಕೊಡ್ತೀವಿ, 1 ರೂಪಾಯಿ ಖರ್ಚಿಲ್ಲ ನಮ್ಮ ಗಾಡಿಗಳಲ್ಲಿ. ಪ್ರತಿಯೊಂದು ಗಾಡಿ ಇದೆ ಸರ್, 3-ವೀಲರ್ನ ಹಿಂದಿ, 4-ವೀಲರ್, ಪ್ರತಿಯೊಂದು ಲೈಟ್ ಗೂಡ್ಸ್ ವೆಹಿಕಲ್, ಎಲ್ ಸಿವಿ, ಸಿ ವಿ ವೆಹಿಕಲ್ಸ್ ಎಲ್ಲ ಸಿಗುತ್ತೆ. ಗೂಡ್ಸ್ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ಸ್, ಆಪೆ ಮಹೇಂದ್ರ, ಆಪೆ ಮಹೇಂದ್ರ ಬುಲೋರೋ ಪಿಕಪ್, ಟಾಟಾ ಎಸ್, ಟಾಟಾ ಎಸ್ ಮೆಗಾ, ಇಂಟ್ರಾ, V10, ಪ್ರತಿಯೊಂದು ವೆಹಿಕಲ್ ಇದೆ ಸರ್ ನಮ್ಮ ಹತ್ರ. ವೆರಿ ಗುಡ್ ಕಂಡೀಷನ್ ವೆಹಿಕಲ್ಸ್ ನಮ್ಮ ಹತ್ರ. ಗಾಡಿಗಳು ಬಂದು ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ, ವೆಹಿಕಲ್ಸ್ ನೋಡಿ, ಕಂಡೀಷನ್ ನಿಮಗೆ ಗೊತ್ತಾಗುತ್ತೆ. ಗಾಡಿ ವೆಹಿಕಲ್ ಹೆಂಗಿದೆ, ಏನು ಕಂಡೀಷನ್ ಇದೆ ಅಂತ. ನಿಮ್ಮಿಂದ ಒಂದು 4 ಜನ ಗಿರಾಕಿ ಬರಬೇಕು ನಮಗೆ. ಒಂದು ಗಿರಾಕಿ ಬಂದರೆ ನಮಗೂ, ನಮಗೆ ದುಡ್ಡಿಂದ ನಾವು ಓಡಾಡಲ್ಲ, ನಮಗೆ ಬೇಕಾಗಿರೋದು ಮೇನ್ ಗಿರಾಕಿ ಬೇಕಾಗಿರೋದು ನಮಗೆ. ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ, ಒಳ್ಳೆ ವೆಹಿಕಲ್ ಕೊಡ್ತೀವಿ, ನಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಬರ್ದಂಗೆ ನಾವು ನೋಡ್ಕೋತೀವಿ. ಇದೊಂದು ನಮ್ಗೆ ಗ್ಯಾರಂಟಿ ಸರ್ ಇದು. ಸರ್, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಸರ್. ನಮಗೆ ಸಿವಿಲ್ ಸ್ಕೋರ್ಗೆ ನೋ ಪ್ರಾಬ್ಲಮ್, ಬರೀ 600 ಸಿವಿಲ್ ಸ್ಕೋರ್ ಇದ್ರೆ ಸಾಕು ಸರ್, ನಾವು ಲೋನ್ ಮಾಡಿಸ್ಕೊಡ್ತೀವಿ. ಪ್ರತಿ ಒಂದು ವೆಹಿಕಲ್ಗೆ ಲೋನ್ ಆಗುತ್ತೆ ಸರ್. ನಮ್ಮಲ್ಲಿ ಸರ್ ಕಡಿಮೆ ಡೌನ್ ಪೇಮೆಂಟ್ ಅಂತ ಇದ್ರೆ 70,000 ಇದೆ ಡೌನ್ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಸರ್. 70,000 ಡೌನ್ ಪೇಮೆಂಟ್ ತಗೊಂಡ್ರೆ ನಾವು ಗಾಡಿ ಪ್ರತಿ ಒಂದು ವೆಹಿಕಲ್ ಕೊಡ್ತೀವಿ. ಇದು ನಮ್ಮ ಆಫೀಸ್ ಮೊದಲನೇ ಗಾಡಿ, ಬಂದು ಬಜಾಜ್ ಮ್ಯಾಕ್ಸಿಮಾ. ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ನಾವು ನಮ್ಮ ಆಫೀಸ್ ಕಡೆಯಿಂದ. ಇದು ಸ್ಪೆಷಲ್ ಆಫರ್ ಅಲ್ಲಿ ಕೊಡ್ತೀನಿ ಗಾಡಿ ವೆಹಿಕಲ್, 2018 ಸಿಂಗಲ್ ಓನರ್ ಬಜಾಜ್ ಮ್ಯಾಕ್ಸಿಮಾ ಆರಿ ಗುಡ್ಸ್, 2018 ಸಿಂಗಲ್ ಓನರ್, ಬರೀ 1,40,000 ಗಾಡಿ ಕೊಡ್ತೀನಿ ಸರ್. ಸರ್, ಎಷ್ಟು ಓಡಿದೆ ಇದು? ಬರೀ 44,000 ಗಾಡಿ ಓಡಿದೆ. ಬ್ರ್ಯಾಂಡ್ ನ್ಯೂ, 3 ಹೊಸ ಡೀರಾ ಕೊಡ್ತೀನಿ. ಎಫ್ಸಿ ಇನ್ಸೂರೆನ್ಸ್ ಫ್ರೆಶ್. ಓಕೆ, ಸೊ ಓಕೆ, ವೀಕ್ಷಕರ ನೋಡ್ತಾ ಇದ್ದೀರಾ, ಈಗ ಪ್ರೆಸೆಂಟ್ ಗಾಡಿಲಿ 3 ಫ್ಲಾಟ್ ಟೈರ್ ಇದೆ. ಬಟ್ ನೀವು ಇವ್ರ ಹತ್ರ ಬಂದು ಗಾಡಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ 3 ಟೈರು, ಯಾವ ಟೈರ್, ಯಾವ ಕಂಪನಿ ಟೈರ್ ಹೇಳ್ತೀರಾ ನೀವು, ಆ ಕಂಪನಿ ಟೈರು, ಹೊಸ ಟೈರು ಹಾಕಿ ಕೊಡ್ತಾರೆ ಸರ್. ಈಗ ಆಫರ್, ಆಫರ್ ಬಗ್ಗೆ ಆಪ್ಷನ್, ಯಾವ ಟೈರ್ ಕೇಳ್ತಾರೆ ಕಸ್ಟಮರ್, MRF ಅಂದ್ರೆ MRF, ಅಪೋಲೋ ಅಂದ್ರೆ ಅಪೋಲೋ, JK ಅಂದ್ರೆ JK. ಅವ್ರ ಕಸ್ಟಮರ್ ಯಾವ ಆಪ್ಷನ್ ಕೇಳ್ತಾರೆ ಆ ಆಪ್ಷನ್ ಟೈರ್ ಹಾಕೊಡ್ತೀವಿ. ಅದಕ್ಕೆ ನಾವು ಮುಂಚೆನೆ ಟೈರ್ ಹಾಕ್ಸಲ್ಲ ಗಾಡಿಗೆ, ಕಸ್ಟಮರ್ ಚಾಯ್ಸ್ ಬೇರೆ ಬೇರೆ ಇರ್ತದೆ. ಅದಕ್ಕೆ ನಾವು ಕಸ್ಟಮರ್ಗೆ ಟೈರ್ ಹಾಕ್ಸದೆ ಗಾಡಿ ನಿಲ್ಸಿರ್ತೀವಿ. ಬಂದ್ರೆ ಕಸ್ಟಮರ್ 3 ಹೊಸ ಟೈರ್ ಹಾಕೊಡ್ತೀವಿ. FC ಇನ್ಸೂರೆನ್ಸ್ ಫ್ರೆಶ್. ಇದಕ್ಕೆ 2 ವರ್ಷ FC ಬರ್ತದೆ, FC 2 ವರ್ಷ ಬರ್ತದೆ, ಇನ್ಸೂರೆನ್ಸ್ 1 ವರ್ಷ ಬರ್ತದೆ. ಓಕೆ, ಮತ್ತೆ ಡೀಸೆಲ್ ಬೇರೆ, ಫುಲ್ ಟ್ಯಾಂಕ್, ಡೀಸೆಲ್ ಫುಲ್ ಟ್ಯಾಂಕ್ ಡೀಸೆಲ್ ಹಾಕೊಡ್ತೀನಿ, ಪ್ಲಸ್ ಟ್ರಾನ್ಸ್ಫರ್ ಫ್ರೀ, RC ಟ್ರಾನ್ಸ್ಫರ್. ಸೊ ವೀಕ್ಷಕರೇ, 1,40,000 ಇಡೀ ಬಜಾರ್ ಅಲ್ಲಿ ಯಾರು ಕೊಡಲ್ಲ ಸರ್ ಈ ರೇಟು. 2018 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 1,40,000 ಗಾಡಿ ಕೊಡ್ತೀನಿ. ಸೂಪರ್ ಸರ್. ಈಗ ನಮ್ಮ ಶೋ ಅವರದ್ದು ಸೆಕೆಂಡ್ ವೆಹಿಕಲ್ ಇದು, ಬಂದು ಮಹೇಂದ್ರ ಆಲ್ಫಾ ಗೂಡ್ಸ್, 2014 ಮಾಡಲ್ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ಗಾಡಿ. ಇದು ಬಂದು ನಿಮಗೆ ಬರೀ 1,30,000 ಗಾಡಿ ಕೊಡ್ತೀನಿ. ಎಷ್ಟು ಓಡಿದೆ ಸರ್ ಇದು? ಇದು ಬಂದು ಸರ್ ನಿಮಗೆ ಬರೀ 60,000 ಓಡಿದೆ. 60,000 ಕಿಲೋಮೀಟರ್ ಗಾಡಿ ಓಡಿದೆ. ಸಿಂಗಲ್ ಓನರ್, 2013 ಮಾಡಲ್. 2013, ಬರೀ 1,30,000 ಗಾಡಿ ಕೊಡ್ತೀನಿ. ಓಕೆ ಸರ್, ಟನ್ನೇಜ್ ಕೆಪಾಸಿಟಿ ಎಷ್ಟು ತಡೀತದೆ ಇದಕ್ಕೆ? ನಿಮಗೆ 1 ಟನ್ ಗಂಟಾನು ಹಾಕ್ಬೋದು. 1.5 ಟನ್ ಹಾಕಿದ್ರು ಕೂಡ ಎಳಿತದ ಗಾಡಿ? ಎಳಿತದೆ, ಆರಾಮಾಗಿ ಗಾಡಿತದೆ. ಓಕೆ ಸರ್, ಬೆಸ್ಟ್ ಪ್ರೈಸ್ ನಿಮಗೆ ಬರೀ 600 ಕೆಜಿ ಕೊಡ್ತಾರೆ, ಆದ್ರೆ ಇದು 1 ಟನ್ ಗಂಟ ಆಗ್ಬೋದು.
ಓಕೆ ಪಿಕಪ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ಇದಕ್ಕೂ 2 ವರ್ಷ ಎಫ್ ಸಿ ಇದಕ್ಕೂ 2 ವರ್ಷ ಎಫ್ ಸಿ 1 ವರ್ಷ ಇನ್ಸೂರೆನ್ಸ್ ಓಕೆ ಬರೀ 1,30,000 ಗಾಡಿ ಬಿಕ್ಕುತ್ತೆ ಇದು ನಮ್ ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ಎಸ್ ಮೆಗಾ 2016 ಮಾಡಲ್ ಇದು ಬಂದು ಸೆಕೆಂಡ್ ಓನರ್ ಸರ್ ವೆಹಿಕಲ್ 2,50,000 ಗಾಡಿ ಕೊಡ್ತೀನಿ ಸರ್ ಮಾಡೆಲ್ ಏನಂದ್ರೆ 2016 ಮಾಡೆಲ್ 16 ಮಾಡಲ್ ಸೆಕೆಂಡ್ ಓನರ್ 1,14,000 ಗಾಡಿ ಓಡಿದೆ ಇಂಜಿನ್ ಮಾತ್ರ ಜೀನಿಯನ್ ಆಗಿದೆ ಸರ್ ವೆಹಿಕಲ್ ಇಂಜಿನ್ ಓಕೆ ಸರ್ ಇದು ಇಂಜಿನ್ ಕೆಪಾಸಿಟಿ ಎಷ್ಟೆಲ್ಲ ಸರ್ ಇದು ಕೆಪಾಸಿಟಿ ಬಂದು ನಿಮ್ಗೆ ಇದಕ್ಕೆ 8 ಟನ್ ಹಾಕ್ತಾರೆ 7 ಟನ್ ಹಾಕ್ತಾರೆ ಓಕೆ ಕಂಡೀಷನ್ ವೈಸ್ ಎಲ್ಲ ಹೇಗಿರುತ್ತೆ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಸರ್ ವೆಹಿಕಲ್ ಗುಡ್ ಕಂಡೀಷನ್ ಇದಕ್ಕೆ 4 ಟೈರ್ ಹೊಸ ಟೈರ್ ಹಾಕ್ಕೊಡ್ತೀನಿ ಸರ್ 4 ಹೊಸ ಟೈರ್ ಕೂಡ ಟೈರ್ ಹಾಕ್ಕೊಡ್ತೀನಿ 2016 ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ಇದಕ್ಕೆ ಬಂದು ನಿಮ್ಗೆ 20 ಲೀಟರ್ ಡೀಸೆಲ್ ಫ್ರೀ ನಮ್ಮ ಕಡೆಯಿಂದ 20 ಲೀಟರ್ ಡೀಸೆಲ್ ಫ್ರೀ ಪ್ಲಸ್ ಟ್ರಾನ್ಸ್ಫರ್ ಫ್ರೀ ಆರ್ಸಿ ಟ್ರಾನ್ಸ್ಫರ್ ಫ್ರೀ ಎಫ್ ಸಿ ಇನ್ಸೂರೆನ್ಸ್ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಪ್ರೈಸ್ ಇದೆ ಓಕೆ ಸರ್ ಎಫ್ ಸಿ ಬಂದು ಬರೋ ವರ್ಷ ಕಟ್ಟ ಇದೆ ಸರ್ ಇದು ಸರ್ ಬೆಸ್ಟ್ ಪ್ರೈಸ್ ಬೆಸ್ಟ್ ಪ್ರೈಸ್ ಸರ್ 2,50,000 ಮಹೇಂದ್ರಾ ವೆಹಿಕಲ್ ತುಂಬಾ ಜನ ಇಷ್ಟಪಡ್ತಾರೆ ಮಹೇಂದ್ರಾ ಕಂಪನಿದು ಮಹೇಂದ್ರಾ ಬುಲೋರೋ ಬೇಕು ಅಂತ ಈಗ ನಮ್ಮಲ್ಲ ಒಂದಲ್ಲ ಎರಡಲ್ಲ ಮೂರು ಗಾಡಿ ಇದೆ ಮಹೇಂದ್ರಾ ಬುಲೋರೋ ಇದು ಬಂದು 2017 ಮಹೇಂದ್ರಾ ಬುಲೋರೋ ಮ್ಯಾಕ್ಸಿ ಟ್ರಕ್ ಇದು ಚಿಕ್ಕ ಗಾಡಿ ಇದು ಬುಲೋರೋ ಅಲ್ಲಿ 2017 ಸರ್ ಸೆಕೆಂಡ್ ಓನರ್ ವೆಹಿಕಲ್ ಇದು ಇದು ಬಂದು ಪ್ರೈಸ್ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ 5,50,000 ಗಾಡಿ ಬೆಲೆ ಹೇಳ್ತಾ ಇದೀನಿ ಇದಕ್ಕೆ ಬಂದು 50,000 ರೂಪಾಯಿ ಡಿಸ್ಕೌಂಟ್ ಇಯರ್ ಎಂಡ್ ಆಫರ್ ಸರ್ ಎಷ್ಟು ಓಡಿದೆ ಇದು ಇದು ಬಂದು ಸರ್ ನಿಮಗೆ 1,00,000 ಚಿಲ್ಲರೆ ಓಡಿದೆ 1,00,000 ಚಿಲ್ಲರೆ ಓಡಿದೆ 2,00,000 ಚಿಲ್ಲರೆ ಓಡಿದೆ 2017 ಮಾಡಲು ಓಕೆ ಸರ್ ಇದು ಬಾಡಿ ವರ್ಕ್ ಎಲ್ಲ ಮಾಡಿಸೋರಲ್ಲ ಇದು ಹೇಗೆ ಜೀನಿಯನ್ ಆಗಿದೆ ಸರ್ ಓಕೆ ಟೆಸ್ಟ್ ಟೇಕ್ ಅಂಡ್ ಡ್ರೈವ್ 1 ರೂಪಾಯಿ ಖರ್ಚಿಲ್ಲ ಸರ್ ಗಾಡಿಗೆ ತಗೊಂಡು ನಿಮ್ದೇ ಆಗಿ ಓಡಿಸೋದೆ ಆರಾಮಾಗಿ ಬರೀ ಗಾಡಿ ಓಡಿಸ್ಬೇಕಷ್ಟೇ ಸೊ ವೀಕ್ಷ ಏನು ಮಾಡ್ಸಂಗಿಲ್ಲ ಗಾಡಿಗೆ ಓಕೆ ಇದಕ್ಕೆ ಬೇಕಂದ್ರೆ ಮೇಲ್ಗಡೆ ಟಾಪು ಕೂಡ ಹಾಕೊಂಡು ಮುಚ್ಕೋಬಹುದು ಟಾಪು ಕೂಡ ಹಾಕೊಂಡ್ಬೋದು ಸರ್ ಓಕೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಸರ್ KA14 ಎಲ್ಲಿ ಶಿವಮೊಗ್ಗ ಶಿವಮೊಗ್ಗ ಪಾಸಿಂಗ್ ಎಂಜಿನ್ ಎಲ್ಲ ಹೇಗಿರುತ್ತೆ ಸರ್ ಜಿನ್ ಆಗಿರುತ್ತೆ ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ಗಾಡಿ ಎಲ್ಲ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಸಿಗ್ತಾ ಇದೆ ಸೊ ಇವ್ರು ಹೇಳೋದು ಏನಂತ ಹೇಳಿದ್ರೆ ಶೋರೂಮ್ ಇಂದ ತಗೊಂಡು ನೀವು ಹೊಸ ಗಾಡಿ ಯಾವ ತರ ಓಡಿಸ್ತಾ ಇರ್ತೀರಾ ಟೆನ್ಷನ್ ಇಲ್ದಂಗೆ ಇವ್ರ ಹತ್ರ ಕೂಡ ನಿಮ್ಗೆ ಅದೇ ತರ ಗಾಡಿಗಳು ಸಿಗುತ್ತೆ ಅಂತ ಈ ಗಾಡಿ ಬಂದು ನಿಮ್ಗೆ ಬೊಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಅಂತ ಬರುತ್ತೆ ಒರಿಜಿನಲ್ ಪೇಂಟ್ ಅಲ್ಲೇ ಇರುತ್ತೆ ಓಕೆ ಸೊ ನೋಡ್ತಾ ಇದ್ದೀರಾ ಇವ್ರು ಪ್ರತಿ ಗಾಡಿ ಮೇಲೆ ಈ ತರ ಲಕ್ ಅಂತ ಹೆಸರು ಬರ್ತದೆ ಇವ್ರ ಶೋರೂಮ್ ಹೆಸರು ಬಂದು ಲಕ್ ಆಟೋ ಕನ್ಸಲ್ಟ್ ಅಂತ ಬರ್ತದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಅಡ್ರೆಸ್ ಮೊಬೈಲ್ ನಂಬರ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಗಾಡಿಗಳೆಲ್ಲ ಹೇಗಿರುತ್ತೆ ಅಂತ ಮತ್ತೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಕೆ 5,50,000 ಎಷ್ಟಾಗುತ್ತೆ ಸರ್ ಲೋನ್ ನಿಮ್ಗೆ 4,00,000 ರೂಪಾಯಿ ಲೋನ್ ಆಗುತ್ತೆ ಬರೀ 1,00,000 ರೂಪಾಯಿ ಹಿಡ್ಕೊ ಬಂದ್ರೆ ಸಾಕು ಗಾಡಿ ಕೊಡ್ತೀರಾ ಸೂಪರ್ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಮಹೇಂದ್ರಾ ಜೀತೋ ಇದು 2016 ಮಾಡಲ್ ಸರ್ ಇದು ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ ಇದು ಬಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಗಾಡಿ ಇದು ಓಕೆ ಎಫ್ ಸಿ ಇನ್ಸೂರೆನ್ಸ್ 2 ಫ್ರೆಶ್ ಸರ್ ಎಫ್ ಸಿ ಬಂದು 2 ವರ್ಷ ಬರ್ತದೆ ಇನ್ಸೂರೆನ್ಸ್ ಬಂದು 1 ವರ್ಷ ಬರ್ತದೆ ವಿತ್ ಸಿಸಿ ಕಂಡೀಷನ್ ಪ್ಲಸ್ ಟ್ರಾನ್ಸ್ಫರ್ ಫ್ರೀ ಇದಕ್ಕೂ ಬಂದು ನಿಮ್ಗೆ 2,000 ರೂಪಾಯಿ ಜಾಸ್ತಿ ನಮ್ಮ ಹತ್ರ ಕೇಳೋದು ಕಸ್ಟಮರ್ ಬುಲೋರೋ ಬುಲೋರೋ ಕೇಳ್ತಾರೆ ಮಹೇಂದ್ರಾ ವೆಹಿಕಲ್ಸ್ ಕೇಳ್ತಾರೆ ಸರ್ ಮಹೇಂದ್ರಾ ಅಷ್ಟು ಒಳ್ಳೇದಂತ ಹೇಳ್ತಿರಲ್ಲ ಮಹೇಂದ್ರಾ ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ಸರ್ ವೆರಿ ಗುಡ್ ಬೇರೆ ಗಾಡಿಗೂ ಕಂಪೇರ್ ಮಾಡಿದ್ರೆ ಮಹೇಂದ್ರಾ ಅಲ್ಲಿ ನಿಮ್ಗೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ಸರ್ ಸೊ ಹಾಗಾಗಿ ನೀವು ಜಾಸ್ತಿ ಡೀಲ್ ಮಾಡಿದ್ರೆ ಮಹೇಂದ್ರಾ ವೆಹಿಕಲ್ಸ್ ಅಲ್ಲಿ ಓಕೆ ಸರ್ ಬಂದ್ರೆ ನಿಮ್ಗೆ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ 2,20,000 ವೆಹಿಕಲ್ ಬೆಲೆ ಹೇಳ್ತಾ ಇದೀನಿ 20,000 ರೂಪಾಯಿ ಡಿಸ್ಕೌಂಟ್ ಓಕೆ ಬರೀ 7,00,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್ ಬರೀ 7,00,000 ರೂಪಾಯಿ ಗಾಡಿ ಕೊಡ್ತೀರಾ ಓಕೆ ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ಒಳಗಡೆ ಇಂಟೀರಿಯರ್ ಎಲ್ಲ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ ಈ ಗಾಡಿ ಕೂಡ ನೀವು ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇರುತ್ತೆ ಇದಕ್ಕೂ ಕೂಡ ಖರ್ಚಿಲ್ಲ ನಮ್ಮ ಗಾಡಿ ತಗೊಂಡ್ರೆ ಬರೀ ತಗೊಂಡೋಗಿ ನೀವು ಗಾಡಿ ಓಡಿಸ್ಬೇಕಷ್ಟೇ ನಿಮ್ಮಿಂದ ಒಂದ್ 4 ಜನ 10 ಜನ ಕೇಳ್ಕೊ ಬರ್ಬೇಕು ಗಿರಾಕಿ ಗಾಡಿ ಎಲ್ಲಿ ತಗೊಂಡ್ರಿ ಅಂತ ಓಕೆ ಸರ್ ಸೂಪರ್ ಅವ್ರದ್ದು ಸೆಕೆಂಡ್ ವೆಹಿಕಲ್ ಇದು ಬಂದು ಮಹೇಂದ್ರಾ ಆಲ್ಫಾ ಗೂಡ್ಸು 2014 ಮಾಡಲು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಗಾಡಿ ಇದು ಬಂದು ನಿಮ್ಗೆ ಬರೀ 1,30,000 ಗಾಡಿ ಕೊಡ್ತೀನಿ ಎಷ್ಟು ಓಡಿದೆ ಸರ್ ಇದು ಇದು ಬಂದಿನಿ ಸರ್ ನಿಮ್ಗೆ ಬರೀ 60,000 ಓಡಿದೆ 60,000 ಕಿಲೋಮೀಟರ್ ಗಾಡಿ ಓಡಿದೆ ಸಿಂಗಲ್ ಓನರ್ 2013 ಮಾಡಲ್ 2013
ಬರಿ 130,000 ರೂಪಾಯಿ ಗಾಡಿ ಕೊಡ್ತೀನಿ. ಓಕೆ ಸರ್, 10 ಲಿಟರ್ ಕೆಪಾಸಿಟಿ ಎಷ್ಟು ತಡೀತದೆ ಇದಕ್ಕೆ? ನಿಮಗೆ 1 ಟನ್ ಗಂಟಾನು ಹಾಕೋದು. 1.5 ಟನ್ ಹಾಕಿದ್ರು ಕೂಡ ಎಳಿತದ ಗಾಡಿ? ಎಳಿತದೆ, ಆರಾಮಾಗಿ ಎಳಿತದೆ. ಓಕೆ ಸರ್, ಬೆಸ್ಟ್ ಪ್ರೈಸ್ ಮಂದಿ ನಿಮ್ಗೆ ಬರೀ 600 ಕೆಜಿ ಕೊಡ್ತಾರೆ, ಆದ್ರೆ ಇದು 1 ಟನ್ ಗಂಟ ಆಗ್ಬೋದು. ಓಕೆ, ಪಿಕಪ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದಕ್ಕೂ 2 ವರ್ಷ ಎಫ್ ಸಿ, ಇದಕ್ಕೂ 2 ವರ್ಷ ಎಫ್ ಸಿ, 1 ವರ್ಷ ಇನ್ಸೂರೆನ್ಸ್. ಓಕೆ, ಬರೀ 1 ಲ್ಯಾಕ್ ತಡೀದೊಂದು ಗಾಡಿ ಬಿಕ್ಕುತ್ತೆ. ಓಕೆ ಸರ್, ಇದು ನಮ್ ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ಎಸ್ ಮೆಗಾ 2016 ಮಾಡಲು. ಇದು ಬಂದು ಸೆಕೆಂಡ್ ಓನರ್ ಸರ್ ವೆಹಿಕಲ್, 4 ಟೈರ್ ಹೊಸ ಟೈರ್ ಹಾಕೊಡ್ತೀನಿ ಸೆಕೆಂಡ್ ಓನರ್ ಆಗಿದೆ. ಬಂದು ನಿಮ್ಗೆ 20 ಲೀಟರ್ ಡೀಸೆಲ್ ಫ್ರೀ ನಮ್ ಕಡೆಯಿಂದ, 20 ಲೀಟರ್ ಡೀಸೆಲ್ ಫ್ರೀ, ಪ್ಲಸ್ ಟ್ರಾನ್ಸ್ಫರ್ ಫ್ರೀ, ಆರ್ಸಿ ಟ್ರಾನ್ಸ್ಫರ್ ಫ್ರೀ, ಎಫ್ ಸಿ ಇನ್ಸೂರೆನ್ಸ್, ಎಫ್ ಸಿ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಪ್ರೈಸ್ ಇದೆ. ಓಕೆ ಸರ್, ಎಫ್ ಸಿ ಬಂದು 1 ವರ್ಷ ಗಂಟ ಇದೆ ಸರ್. ಇದು ಸರ್ ಬೆಸ್ಟ್ ಪ್ರೈಸ್? ಬೆಸ್ಟ್ ಪ್ರೈಸ್ ಸರ್ 2,50,000. 2,50,000. ಓಕೆ, ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಎಷ್ಟು ಆಗ್ಬೋದು? 1.5 ಲಕ್ಷ ಲೋನ್ ಆಗುತ್ತೆ ಸರ್. 1 ವರ್ಷ ಲೋನ್ ಆಗುತ್ತೆ, 1 ವರ್ಷ ಕ್ಯಾಶ್ ಕೊಟ್ಟು ಗಾಡಿ ತಗೊಂಡು ಹೋಗ್ಬೋದು. ಓಕೆ ಸರ್, ಸೂಪರ್ ಸರ್. ಇದು ಬಂದು ವೆಹಿಕಲ್ ಬಂದು ಮಹೇಂದ್ರಾ, ಮಹೇಂದ್ರಾ ವೆಹಿಕಲ್ ತುಂಬಾ ಜನ ಇಷ್ಟಪಡ್ತಾರೆ ಮಹೇಂದ್ರಾ ಕಂಪ್ನಿದು, ಮಹೇಂದ್ರಾ ಬುಲೋರೋ ಬೇಕು ಅಂತ. ಈಗ ನಮ್ಮಲ್ಲ ಒಂದಲ್ಲ ಎರಡಲ್ಲ ಮೂರು ಗಾಡಿ ಇದೆ ಮಹೇಂದ್ರಾ ಬುಲೋರೋ. ಇದು ಬಂದು 2017 ಮಹೇಂದ್ರಾ ಬುಲೋರೋ ಮ್ಯಾಕ್ಸಿ ಟ್ರಕ್, ಇದು ಚಿಕ್ಕ ಗಾಡಿ ಇದು ಬುಲೋರೋ ಅಲ್ಲಿ 2017 ಸರ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದು ಬಂದು ಪ್ರೈಸ್ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ, 5,50,000 ಗಾಡಿ ಬೆಲೆ ಹೇಳ್ತಾ ಇದ್ದೀನಿ. ಇದಕ್ಕೆ ಬಂದು 50,000 ರೂಪಾಯಿ ಡಿಸ್ಕೌಂಟ್ ಇಯರ್ ಎಂಡ್ ಆಫರ್. ಸರ್ ಎಷ್ಟು ಓಡಿದೆ ಇದು? ಇದು ಬಂದು ಸರ್ ನಿಮಗೆ 1 ಲಕ್ಷ ಚಿಲ್ಲರೆ ಓಡಿದೆ. 1 ಲಕ್ಷ ಚಿಲ್ಲರೆ ಓಡಿದೆ, 2017 ಮಾಡಲು. ಓಕೆ ಸರ್, ಇದು ಬಾಡಿ ವರ್ಕ್ ಎಲ್ಲ ಮಾಡಿಸೋರಲ್ಲ ಇದೆ ಹೇಗೆ? ಜಸ್ಟ್ ಟೇಕ್ ಅಂಡ್ ಡ್ರೈವ್, 1 ರೂಪಾಯಿ ಖರ್ಚಿಲ್ಲ ಸರ್ ಗಾಡಿಗೆ, ತಗೊಂಡು ನೆಮ್ಮದಿಯಾಗಿ ಓಡಿಸೋದೆ, ಬರೀ ಗಾಡಿ ಓಡಿಸ್ಬೇಕಷ್ಟೇ. ಸೊ ಏನು ಮಾಡಿಸಂಗಿಲ್ಲ ಗಾಡಿಗೆ. ಓಕೆ, ಇದಕ್ಕೆ ಬೇಕಂದ್ರೆ ಮೇಲ್ಗಡೆ ಟಾಪು ಕೂಡ ಹಾಕೊಂಡು ಮುಚ್ಕೋಬಹುದು. ಟಾಪು ಕೂಡ ಹಾಕೊಂಡ್ಬೋದು ಸರ್. ಓಕೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಸರ್ KF14 ಎಲ್ಲಿ? ಶಿವಮೊಗ್ಗ ಪಾಸಿಂಗ್. ಶಿವಮೊಗ್ಗ ಪಾಸಿಂಗ್. ಎಂಜಿನ್ ಎಲ್ಲ ಹೇಗಿರುತ್ತೆ ಸರ್? ಜೀನ್ ಆಗಿರುತ್ತೆ. ಸೊ ವೀಕ್ಷಕರ ನೋಡ್ತಾ ಇದೀರಾ, ಗಾಡಿ ಎಲ್ಲ ತುಂಬಾನೇ ನೀಟ್ ಕಂಡೀಷನ್ ಸಿಗ್ತಾ ಇದೆ. ಸೊ ಇವ್ರು ಹೇಳೋದು ಏನಂತ ಹೇಳಿದ್ರೆ, ಶೋರೂಮ್ ಇಂದ ತಗೊಂಡು ನೀವು ಹೊಸ ಗಾಡಿ ಯಾವ ತರ ಓಡಿಸ್ತಾ ಇರ್ತೀರಾ ಟೆನ್ಷನ್ ಇಲ್ದಂಗೆ, ಇವ್ರ ಹತ್ರ ಕೂಡ ನಿಮ್ಗೆ ಅದೇ ತರ ಗಾಡಿಗಳು ಸಿಗುತ್ತೆ ಅಂತ. ಈ ಗಾಡಿ ಬಂದು ನಿಮ್ಗೆ ಬೊಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಅಂತ ಬರುತ್ತೆ. ಒರಿಜಿನಲ್ ಪೇಂಟ್ ಅಲ್ಲೇ ಇರುತ್ತೆ. ಓಕೆ, ಸೊ ನೋಡ್ತಾ ಇದೀರಾ, ಇವ್ರು ಪ್ರತಿ ಗಾಡಿ ಮೇಲೆ ಈ ತರ ಲಕ್ ಅಂತ ಹೆಸರು ಬರ್ತದೆ. ಇವ್ರ ಶೋರೂಮ್ ಹೆಸರು ಬಂದು ಲಕ್ ಆಟೋ ಕನ್ಸಲ್ಟ್ ಅಂತ ಬರ್ತದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಅಡ್ರೆಸ್, ಮೊಬೈಲ್ ನಂಬರ್, ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಗಾಡಿಗಳೆಲ್ಲ ಹೇಗಿರುತ್ತೆ ಅಂತ. ಮತ್ತೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಲೋನ್ ಎಷ್ಟಾಗುತ್ತೆ ಸರ್? ಲೋನ್ ನಿಮ್ಗೆ 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, ಬರೀ 1 ಲಕ್ಷ ರೂಪಾಯಿ ಇಡ್ಕೊಂಡ್ಬಂದ್ರೆ ಸಾಕು, ಗಾಡಿ ಕೊಡ್ತೀರಾ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು ಇಂಟ್ರಾ V10 2019 ಮಾಡಲು. ಇದು ಒಳ್ಳೆ 10 ಎಚ್ ಕೆಪಾಸಿಟಿ ಸರ್, ಒಳ್ಳೆ ಪಿಕಪ್ ಗಾಡಿ ಸರ್. ಇದು 2019 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್ ಮಂಡ್ಯ ಪಾಸಿಂಗು. ಇದು ಬಂದು ಸರ್ ಒಳ್ಳೆ ರೇಟ್ಗೆ ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸು 4,25,000 ಗಾಡಿ ವೆಹಿಕಲ್ ಬೆಲೆ ಹೇಳ್ತಾ ಇದ್ದೀನಿ. ಇದು ಬೇರೆ ನಿಮ್ಗೆ 3,80,000 ಗಾಡಿ ಬರುತ್ತೆ ಸರ್. ಸರ್ ಇಂಟ್ರಾ V10 ಅಲ್ಲಿ 10 ಎಚ್ ಕೆಪಾಸಿಟಿ ಎಷ್ಟಿದೆ ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಗಾಡಿ? ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ಎಲ್ಲ ನಮ್ಮ ಹತ್ರ ಇರೋದೆಲ್ಲ ಡೀಸೆಲ್ ವೆಹಿಕಲ್ ಸರ್. 10 ಎಚ್ ಎಷ್ಟು ಆಗ್ಬೋದು? 10 ಎಚ್ ಸರ್ ಇದಕ್ಕೆ ನಿಮ್ಗೆ ಹಾಕ್ಬೋದು 2.5 ಟನ್ 3 ಟನ್ ಗಂಟೆ ಆಗ್ಬೋದು. 2.5 ಟನ್ 3 ಟನ್ ಆಗ್ಬೋದು. ಕ್ಯಾಪಬಿಲಿಟಿ ಅಷ್ಟು ಕೊಡಲ್ಲ, ಆದ್ರೆ 10 ಎಚ್ ಇದ್ದಕ್ಕೆ ಹಾಕ್ತಾರೆ ಸರ್. ಗಾಡಿ ಪುಲ್ಲಿಂಗ್ ಎಲ್ಲ ಚೆನ್ನಾಗಿರುತ್ತ? ಫುಲ್ ಪಿಕಪ್ ಸರ್ ಗಾಡಿಗೆ. ಪಿಕಪ್ ಇರುತ್ತೆ. ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ ಸರ್? ಮೈಲೇಜ್ ಬಂದು ನಿಮ್ಗೆ 15 ಬರ್ತದೆ ಸರ್. 15 ಬರುತ್ತಾ? ಖಂಡಿತ 15 ಬರ್ತದೆ. ಓಕೆ, ಸೊ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರೆ ಸರ್? ಇದು ಬಂದು ಬೇರೆ 76,000 ಕಿಲೋಮೀಟರ್ ಓಡಿದೆ ಗಾಡಿ ಬಂದು ಸರ್. 2019 ಮಾಡಿ ಸರ್. ಓಕೆ, ಕರ್ನಾಟಕ ಪರ್ಮಿಟ್ ಇರುತ್ತೆ ಫುಲ್ ಕರ್ನಾಟಕ ಪರ್ಮಿಟ್. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದೀರಾ, ಇಂಟ್ರಾ V10 ಕೇಳೋರಿಗೆ ಇಂಟ್ರಾ V10 ಇದು. ಓಕೆನಾ, ಮೈಲೇಜು ಕೂಡ ನೀವು ಇದರಲ್ಲಿ ಆರಾಮಾಗಿ 15 ಮೈಲೇಜು ಕೂಡ ತಗೋಬಹುದು. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್, ಗಾಡಿ ಬರೀ ತಗೊಳ್ಳಿ, ಆರಾಮಾಗಿ ಓಡಿಸ್ತಾ ಇರಿ. ಎಕ್ಸ್ಟ್ರಾ ಫಿಟೆಡ್ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ, ಜೊತೆಗೆ ನಿಮ್ಗೆ ಊಫರ್ ಬಾಕ್ಸು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇದು ಕೂಡ ನಿಮ್ಗೆ ಹೇಳ್ಬೇಕಂದ್ರೆ ಒಳ್ಳೆ
ವರ್ತು. ಇದಕ್ಕೂ ಕೂಡ ನೀವು ಏನು ಎಕ್ಸ್ಟ್ರಾ ಒಂದು ರೂಪಾಯಿ ಕೂಡ ಖರ್ಚು ಮಾಡಂಗಿಲ್ಲ ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಎಷ್ಟು ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಇದು? ಏನ್ ಪ್ರೈಸ್ ಸರ್? 4,25,000 ಗಾಡಿ ಬೆಲೆ ಹೇಳ್ತಾ ಇದ್ದೀನಿ ಸರ್. ಹಾ, ಬೇರೆ ಇದು ಬಂದು ನಿಮಗೆ 3,80,000 ಗಾಡಿ ಕೊಡ್ತೀನಿ. 3,80,000 ರೂಪಾಯಿಗೆ ಈ ಗಾಡಿ ಬಿಟ್ಬಿಡ್ತೀರಾ? 3,00,000 ರೂಪಾಯಿ ಲೋನ್ ಆಗುತ್ತೆ. ಬರೀ 80,000 ರೂಪಾಯಿ ಕ್ಯಾಶ್ ಕೊಟ್ಟು ಗಾಡಿ ತಗೊಳ್ಬಹುದು. ಬರೀ 80,000 ರೂಪಾಯಿ ಗಾಡಿ ತಗೋಬೇಕಂದ್ರೆ ಈ ಗಾಡಿ ಬರೀ 80,000 ರೂಪಾಯಿ ಹಿಡ್ಕೊಂಡ್ ಬನ್ನಿ. ಮತ್ತೆ ಸಿಬಿಲ್ ಸ್ಕೋರ್ ಪ್ರೊಫೈಲ್ ತುಂಬಾ ಚೆನ್ನಾಗಿದ್ರೆ ಆರಾಮಾಗಿ ನಿಮ್ಗೆ 3,00,000 ರೂಪಾಯಿ ಲೋನ್ ಆಗುತ್ತೆ. 80,000 ರೂಪಾಯಿ ಬರೀ 80,000 ರೂಪಾಯಿ ಕ್ಯಾಶ್ ಹಿಡ್ಕೊಂಡ್ ಬಂದ್ರೆ ಈ ಗಾಡಿ ನೀವು ತಗೊಂಡು ಹೋಗ್ಬಹುದು. ಕಡಿಮೆ ಅಮೌಂಟ್ ಅಲ್ಲೂ ಗಾಡಿ ತಗೊಳ್ಬಹುದು. ಓಕೆ, ಸೂಪರ್ ಸರ್. ಸೆಕೆಂಡ್ ವೆಹಿಕಲ್ ಬೊಲೊರೋ ಪಿಕಪ್. ಬೊಲೊರೋ ಪಿಕಪ್ ಅಲ್ಲಿ ಸರ್ ಇದು ಡಿಐ ಇಂಜಿನ್ 2015 ಮಾಡಲ್. ಇದು ಎಷ್ಟು ಸಿಸಿ ಗಾಡಿ ಸರ್? ಇದು 2015 ಮಾಡಲ್ ಡಿಐ ಇಂಜಿನ್ ಸರ್. ಇದು ಸಿಸಿ ಎಷ್ಟು ಬರುತ್ತೆ ಇದು ಸರ್? ಸಿಸಿ ಇದಕ್ಕೆ 2 ಲೀಟರ್ ಇಂಜನ್ ಹೇಗೆ ಸರ್? 2 ಲೀಟರ್ ಇಂಜಿನ್. 2 ಲೀಟರ್ ಇಂಜನ್ ಬರೋದು. ಓಕೆ, ಮೈಲೇಜ್ ಏನ್ ಬರುತ್ತೆ ಇದು ಸರ್? ಮೈಲೇಜ್ ಬಂದ ಇದಕ್ಕೆ 14-15 ಕಿಲೋಮೀಟರ್. ಓಕೆ, ಇದು ಮೈಕ್ರೋ ಹೈಬ್ರಿಡ್ ಅಂತಾನಾ ಇದು? ಇದು ಡಿ ಇಂಜಿನ್ ಸರ್. ಇದು ಡಿ ಗಾಡಿಗೆ ಬಹಳ ಬಹಳ ಇಷ್ಟಪಡ್ತಾರೆ ಜನರು. ಓಕೆ, 2015 ಮಾಡಲ್ ಡಿ ಇಂಜಿನ್. ಇದು ಸೆಕೆಂಡ್ ಸರ್. ಇದು ಎಷ್ಟು ಓಡಿದೆ ಸರ್? ಇದು ಬಂದು ನಿಮ್ಗೆ ಬರೀ 1,20,000 ಕಿಲೋಮೀಟರ್ ಓಡಿದೆ. 1,20,000 ಎಷ್ಟು ಓಡ್ಬೋದು ಇವೆಲ್ಲ ಗಾಡಿಗಳು? ಎಷ್ಟು ಓಡ್ಬೋದು ಮಹೀಂದ್ರಾ ಎಲ್ಲ ಗಾಡಿಗಳು? ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 5,00,000 ಕಿಲೋಮೀಟರ್ ಗಂಟ ಗಾಡಿ ಓಡಿಸ್ಬೋದು. 5,00,000 ತನಕ ಓಡಿಸ್ಬೋದು. ಬೊಲೊರೋ ಪಿಕಪ್ ಅಲ್ಲಿ ನಿಮ್ಗೆ ಗಾಡಿ ಏನು ಖರ್ಚು ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ ಸರ್. ಇದು ಮೇಂಟೆನೆನ್ಸ್ ಫ್ರೀ ಗಾಡಿ ಬೇಕಲ್ಲ. ಇದು ಓಕೆ, ಇದು ಈಗ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಇನ್ಸೂರೆನ್ಸ್ ಪಾರ್ಟಿ ಇನ್ಸೂರೆನ್ಸ್ ಪ್ಲಸ್ ಇದಕ್ಕೆ ಎಫ್ ಸಿ ರನ್ನಿಂಗ್ ಇದೆ ಸರ್. ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಇದು ಓಕೆ. ಏನ್ ಸರ್ ಏನ್ ರೇಟ್ ಸರ್? ಇದು 5,50,000 ಇಟ್ಟ ಇದೀನಿ. 50,000 ಆಫರ್, ಇಯರ್ ಎಂಡ್ ಆಫರ್. ಓಕೆ, ಬರೀ 5 ಲಕ್ಷ ಗಾಡಿ ಕೊಡ್ತೀನಿ ಸರ್. 5 ಲಕ್ಷ ರೂಪಾಯಿಗೆ ಈ ಗಾಡಿ ಕೊಡ್ತೀರಾ? 1,00,000 ರೂಪಾಯಿ ಲೋನ್ ಆಗುತ್ತೆ. ಬರೀ 1,00,000 ರೂಪಾಯಿ ಕ್ಯಾಶ್. ಬರೀ 1,00,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ರೆ ಸಾಕು ಈ ಗಾಡಿ ಡೆಲಿವರಿ ಕೊಡ್ತೀರಾ ಸರ್? ಲೋನ್ ಎಲ್ಲಿವರೆಗೆ ಕೊಡ್ತೀರಾ ಸರ್? ಸರ್, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಲೋನ್ ಹಾಕ್ಸಿ. ಇಡೀ ಕರ್ನಾಟಕ ಎಲ್ಲಿದ್ರು ಕೂಡ ಸರ್ ಲೋನ್ ಹಾಕಿಸ್ಕೊಡ್ತೀರಾ ಸರ್? ಜೊತೆಗೆ ಹಾಗೆ ಒಂಚೂರು ಇಂಟೀರಿಯರ್ ಕೂಡ ತೋರಿಸ್ಬಿಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಾ KS17 ರಿಜಿಸ್ಟರ್ಡ್ ಗಾಡಿ, ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿದೆ. ಎಕ್ಸ್ಟ್ರಾ ಫಿಟ್ಟೆಡ್, ನೀವು ಇದಕ್ಕೆ ಹೆಡ್ಲೈಟ್ ಕೂಡ ಎಲ್ಲ ಹಾಕ್ಸಿಟ್ಟಿದ್ದಾರೆ. ಗಾಡಿ ಮಾತ್ರ ಜಸ್ಟ್ ಟೇಕ್ ಅಂಡ್ ಡ್ರೈವ್, ರೆಡಿ ಟು ಡ್ರೈವ್ ಗಾಡಿ. ಗಾಡಿ ತಗೊಂಡು ಆರಾಮಾಗಿ ನೀವು ಖರ್ಚು 1 ರೂಪಾಯಿ ಕೂಡ ಇರಲ್ಲ. ಹೊಸ ಗಾಡಿ ತಗೊಂಡು ಯಾವ ರೀತಿ ಯೂಸ್ ಮಾಡ್ತಾ ಇರ್ತೀರಾ, ಈ ಗಾಡಿ ಕೂಡ ನಿಮ್ಗೆ ಅದೇ ಕಂಡೀಷನ್ ಅಲ್ಲಿ ಸಿಗುತ್ತೆ. ಸೊ ನೋಡ್ತಾ ಇದೀರಾ, ಒಳಗಡೆ ಎಕ್ಸ್ಟ್ರಾ ಫಿಟ್ಟೆಡ್, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್, ಫ್ಯಾನ್ ಬಂದಿ ಸರ್, ನಿಮ್ಮ ಚಾರ್ಜಿನೂ ತೋರಿಸಿದ್ರು, ತರಿಸಿ ಹಿಂಗಿದೆ ನೋಡಿ ಸರ್. ಓಕೆ, ಸೊ ವೀಕ್ಷಕರೇ, ನೋಡ್ತಾ ಇದೀರಾ ಹಾಗೆ ನಿಮ್ಗೆ ಅಂಡರ್ ಚಾರ್ಜಸ್ ಎಲ್ಲ ನೋಡ್ಬೋದು. ನೀವು ಯಾವ ರೀತಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಹೊಸ ಗಾಡಿಯನ್ನು ನಿಮ್ಗೆ ಅವಾಗಲೇ ಹೇಳಿದೆ, ಒಂದು ಹೊಸ ಗಾಡಿ ಯಾವ ರೀತಿ ಇರುತ್ತೆ, ಇವ್ರ ಗಾಡಿಗಳು ಕೂಡ ನಿಮ್ಗೆ ಅದೇ ರೀತಿ ಕಂಡೀಷನ್ ಗಾಡಿಗಳು ಸಿಗುತ್ತೆ ಅಂತ. ಹೊಸ ಇಂಜಿನ್ ಸರ್, ಸೆನ್ಸರ್ ಇಂಜಿನ್ ಇಲ್ಲ, ಡಿ ಇಂಜಿನ್. ಇದು ಡಿ ಇಂಜಿನ್. ಓಕೆ ಸರ್, ಫೈನಲ್ ಪ್ರೈಸ್ ಬಂದು 3,85,000 ರೌಂಡ್ ಫಿಗರ್ ಕೊಡ್ತೀರಾ? ಓಕೆ ಸರ್, ಇದು ಬಂದು ಥರ್ಡ್ ವೆಹಿಕಲ್ ಬೊಲೊರೋ ಪಿಕಪ್ 2021 ಮಾಡಲ್. ಎಷ್ಟು ಓಡಿದೆ ಸರ್? ಸರ್, ಇದು ಬಂದು 78,000 ಕಿಲೋಮೀಟರ್ ಓಡಿದೆ ಸರ್ ಜಸ್ಟ್. ಓಕೆ, 2023 ಮಂಡ್ಯ ರಿಜಿಸ್ಟರ್ಡ್ ಆಗಿರುತ್ತೆ ಗಾಡಿ. ನಂಬರ್ ನೋಡ್ತಾ ಇದೀರಾ? ನಂಬರ್ ಕೂಡ ಸರ್ ಇದು. ಓಕೆ, ನಂಬರ್ ಕೂಡ ನೋಡ್ತಾ ಇದೀರಾ, 0608 ಫ್ಯಾನ್ಸಿ ನಂಬರ್ ಕೂಡ ಇದರಲ್ಲಿ ನಿಮ್ಗೆ. K11 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಇದು ಎಕ್ಸ್ಟ್ರಾ ಸ್ಟ್ರಾಂಗ್ ಅಂತ ಕೊಟ್ಟಿದ್ದಾರಲ್ಲ ಇದು ಸರ್, ಎಕ್ಸ್ಟ್ರಾ ಸ್ಟ್ರಾಂಗ್ ಅಂತ. ಇದು ಕಂಪ್ನಿಯಿಂದ ಹಾಗೇನಾ? ಕಂಪ್ನಿ ಸರ್. ಓಕೆ, 1.3T ಅಂತ ಹೇಳಿದ್ರೆ 1.3T ಕಂಪ್ನಿಯಿಂದ ಕೊಡ್ತಾ ಇರೋದು. ಎಷ್ಟು ಆಗ್ಬೋದು ಇದಕ್ಕೆ ಸರ್? ಇದಕ್ಕೆ 10 ಜಾಕ್ಸನ್ ಸರ್, 4 ಟನ್ 8 ಟನ್ ಗಂಡನ ಆಗ್ಬೋದು ಆರಾಮ ಗಾಡಿ ಸರ್ ಇದು. ಎಲ್ಲಿ ಬೇಕಾದ್ರೂ ನೀವು ಪಿಕಪ್ ಮಾಡ್ಬೋದು ಗಾಡಿ, ಆರಾಮಾಗಿ ಓಡ್ಬೋದು. ಓಕೆ, ಸೊ ನೋಡ್ತಾ ಇದೀರಾ ವೀಕ್ಷಕರೇ, ಇದೆಲ್ಲ ಈ ಗಾಡಿಗೆ ನಿಮ್ಗೆ ಹೈಟ್ ಬಾಡಿ ಎಲ್ಲ ಮಾಡಿಸಿ ತುಂಬಾನೇ ಚೆನ್ನಾಗಿಟ್ಟಿದ್ದಾರೆ. ಹೇಳ್ಬೇಕಂತ ಹೇಳಿದ್ರೆ ಒಳ್ಳೆ ನಿಮ್ಗೆ ಹೆವಿ ಕ್ವಾಲಿಟಿ ನಿಮ್ಗೆ ಬಾಡಿ ವರ್ಕ್ ಎಲ್ಲ ಮಾಡಿರೋದು. ಎಲ್ಲ ಹೆವಿ ಆಂಗ್ಲರ್ ಅಲ್ಲೆಲ್ಲ ಹಾಕ್ಸಿ, ಹೆವಿ ಪೈಪ್ಸ್ ಎಲ್ಲ ಹಾಕ್ಸಿ ಗಾಡಿ ಮಾತ್ರ ಹೆವಿ ಬಿಲ್ಟ್ ಕ್ವಾಲಿಟಿ ಮಾಲಿ ಮಾಡ್ಬಿಟ್ಟಿದ್ದಾರೆ. KS11 ಮಂಡ್ಯ ರಿಜಿಸ್ಟರ್ಡ್ 2021 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ವೆಹಿಕಲ್ ಮಾತ್ರ ಗುಡ್ ಕಂಡೀಷನ್ ಇದೆ, ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್. ಓಕೆ, ಏನ್ ಕೋಟಿಂಗ್ ಪ್ರೈಸ್ ಇದೆ ಸರ್ ಇದು? ಸರ್, ಇದು ಬಂದು 8,30,000 ಬೆಲೆ. ನಿಮ್ಗೆ ಬಂದು 50,000 ರೂಪಾಯಿ ಇಸ್ಕೊಂಡ್ ಸರ್ ಈ ಗಾಡಿಗೆ. ಬರೀ 7,80,000 ಗಾಡಿ ಕೊಡ್ತೀನಿ ಸರ್. ಇದಕ್ಕೆ ಲೋನ್ ಎಷ್ಟು ಆಗ್ಬೋದು? 7,00,000 ರೂಪಾಯಿ ಲೋನ್ ಆಗುತ್ತೆ ಸರ್. ಬರೀ 80,000 ರೂಪಾಯಿ ಕ್ಯಾಶ್ ಕೊಟ್ಟು ಗಾಡಿ ತಗೊಳ್ಬಹುದು. ಓಕೆ, 7,00,000 ರೂಪಾಯಿ ಲೋನ್ ಆಗುತ್ತೆ, 80,000 ರೂಪಾಯಿ ಕೊಟ್ರೆ ಈ ಗಾಡಿ ಡೆಲಿವರಿ ಕೊಟ್ಬಿಡ್ತೀರಾ? ಕಂಡೀಷನ್ ಏನಂತ ಹೇಳಿದ್ರೆ ಕಸ್ಟಮರ್, ಓಕೆ, ಕಸ್ಟಮರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿರ್ಬೇಕು. ಸಿಬಿಲ್ ಸ್ಕೋರ್ ಎಷ್ಟಿರ್ಬೇಕು ಮಿನಿಮಮ್? ಸರ್, ಸಿಬಿಲ್ ಸ್ಕೋರ್ ನಮ್ಮಲ್ಲಿ 600 ಇದ್ರು ಮಾಡ್ತೀವಿ. ಬರೀ 600 ಇದ್ರು ಕೂಡ 600 ಇದ್ರು ನಾವು ರೂಮ್ ಮಾಡಿಸ್ಕೊಡ್ತೀವಿ. ಓಕೆ, ಸೊ ವೀಕ್ಷಕರೇ, ನೋಡ್ತಾ ಇದೀರಾ ಸಿಬಿಲ್ ಸ್ಕೋರ್. ಬ್ರ್ಯಾಂಡ್ ನ್ಯೂ 2 ಹೊಸ ಟೈರ್ ಹಾಕ್ಬಿಡ್ತೀನಿ ಫ್ರಂಟ್. ಓಕೆ, ಟೈರ್ ಹಾಕ್ಸಿಲ್ಲ, ಕಸ್ಟಮರ್ ಯಾವ್ದು ಆಪ್ಷನ್ ಕೇಳ್ತಾರೆ ಆ ಟೈರ್ ನಾವು ಹಾಕ್ಸ್ಕೊಡ್ತೀವಿ. ಓಕೆ, 2 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಹಾಕಿಸ್ಕೊಡ್ತಾ ಇದಾರೆ ವೀಕ್ಷಕರೇ. ಇವ್ರ ಶೋರೂಮ್ದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಿಮ್ ಸಿಬಿಲ್ ಸ್ಕೋರ್ 600 ಇದ್ರು ಕೂಡ ಆರಾಮಾಗಿ ನಿಮ್ಗೆ ಈ ಗಾಡಿಗೆ ಲೋನ್ ಮಾಡಿಸಿ ಕೊಡ್ತಾರೆ ಸರ್. ಇದು ಬಂದು ಟಾಟಾ ಗೋಲ್ಡ್ 2019 ಮಾಡಲ್ ಸರ್. ಇದು ಕಂಟೈನರ್ ವೆಹಿಕಲ್.
ಕಂಟೈನರ್ ವೆಹಿಕಲ್ ತುಂಬಾ ಇಷ್ಟಪಡ್ತಾರೆ. ಇದು ಡೆಲಿವರಿ ಕೊಡೋರು ಇರ್ತದಲ್ಲ, ಅವರು ತುಂಬಾ ಇಷ್ಟಪಡ್ತಾರೆ ಸರ್ ಗಾಡಿ ವೆಹಿಕಲ್. ಇದು ಕಂಟೈನರ್ ಬಾಡಿನೇ ಬೇಕು ಅಂತ, ಕಂಟೈನರ್ ಬಾಡಿ ಇದು ಶೋರೂಮ್ ಇಂದಾನೇ ಕಟ್ಸಿರೋದು ಬಾಡಿ ಸರ್. ಇದು ಕಸ್ಟಮರ್ ಗೆ ಬೆನಿಫಿಟ್ ಏನು ಕಂಟೈನರ್ ತಗೊಂಡ್ರೆ? ಕಸ್ಟಮರ್ ಗೆ ಬೆನಿಫಿಟ್ ಅಂದ್ರೆ ಸರ್ ಯಾವ ಬಾಡಿಗೆ ಬೇಕಾದ್ರೂ ಹೊಡಿಬಹುದು ಇದರಲ್ಲಿ. ಕಸ್ಟಮರ್ ಜಾಸ್ತಿ ಇದ್ರೆ ಕಂಟೈನರ್ ಬಾಡಿ ಬೇಕು ಅಂತ ಲೈಕ್ ಮಾಡ್ತಾರೆ ಕಂಟೈನರ್ ಬೇಕು ಅಂತ. ಇದು ಕಟ್ಸಕ್ ಹೋದ್ರೆ ನಿಮ್ಗೆ ಗಾಡಿ ತಗೊಂಡಿ ಕಂಟೈನರ್ ಕಟ್ಸಕ್ಕೆ ಬರೀ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಇದಕ್ಕೆ. ಓಕೆ, ಇದೀಗ ವಿತ್ ಕಂಟೈನರ್ ಇರೋದು ಮಾತ್ರ ಮಳೆ ಬರಲಿ ಸುನಾಮಿ ಬರಲಿ ಏನ್ ಬಂದ್ರು ನಮ್ ಬಾಡಿಗೆ ಹೊಡಿತಾ ಇರಬಹುದು. ಬಾಡಿಗೆ ಮಾತ್ರ ಹೊಡ್ಕೊಂಡು ಆರಾಮಾಗಿ ಹೊಡಬಹುದು. ಓಕೆ, ಇದು ಗೋಲ್ಡ್ ಸರ್ ಇದು. ಓಕೆ, ಇದು ಅಮೆಜಾನ್ ಗೆ ಫ್ಲಿಪ್ಕಾರ್ಟ್ ಗೆ ಎಲ್ಲ ಅಟ್ಯಾಚ್ ಮಾಡಬಹುದು. ಒಂದು ಬಿಗ್ ಬಾಸ್ಕೆಟ್ ಎಲ್ಲದಕ್ಕೂ ಯೂಸ್ ಮಾಡಬಹುದು, ಎಲ್ಲದಕ್ಕೂ ಅಟ್ಯಾಚ್ ಮಾಡಬಹುದು. ಅದೊಂದು ಬೆನಿಫಿಟ್ ಇರುತ್ತೆ. ವರ್ಷಕ್ಕೆ 365 ದಿನ ಕೂಡ ನೀವು ಯಾವ್ದಾರ ಸೀಸನ್ ಇರಲಿ ಈ ಗಾಡಿ ಮಾತ್ರ ನಿಲ್ಸಕ್ಕೆ ಚಾನ್ಸ್ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಈ ಬಾಕ್ಸ್ ಒಳಗಡೆ ನೀವು ಏನಾರ ಐಟಮ್ ಹಾಕಿ ನಿಮ್ಗೆ ಮಳೆ ಬರುತ್ತೆ ಐಟಮ್ ಹಾಳಾಗುತ್ತೆ ಅಂತ ಯಾವ್ದು ತರ ಟೆನ್ಷನ್ ಇರಲ್ಲ. ಬಾಡಿಗೆ ಬೇಕಂದ್ರೆ ಯಾವ ತರ ಟೈಲ್ಸ್ ಬಾಡಿಗೆ ಏನಂತ, ಸಪೋಸ್ ನಿಮ್ಗೆ ವೆಜಿಟೇಬಲ್ ತರಕಾರಿ ಇದು ಅದು ಅಂತ ತುಂಬಿಕೊಂಡು ಹೋಗ್ತೀನಿ ಅಂತ ಕೂಡ ಇದ್ರು ಅದನ್ನು ಕೂಡ ನೀವು ತಗೊಂಡೋಗಿ ಇದರಲ್ಲಿ ಆರಾಮಾಗಿ ಲಗೇಜ್ ಮಾಡ್ಕೊಂಡು ಇರ್ಬೋದು. ಸರ್ ರೇಟ್ ಏನ್ ಹೇಳ್ತಾ ಇದ್ರ, ಮಾಡೆಲ್ ಮತ್ತೆ ಕಿಲೋಮೀಟರ್ಸ್ ಎಷ್ಟು ಸರ್? 2019 ಮಾಡಲ್, ಇದು ಬಂದು 72,000 ವೆಹಿಕಲ್ ಓಡಿದೆ ಸರ್. ಓಕೆ, ಸೆಕೆಂಡ್ ಓನರ್ 72,000. ಓಕೆ ಸರ್, ಇದು ಬಂದು ನಿಮಗೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್, 380,000 ಸರ್. 380,000 ಗೆ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್, ಖಂಡಿತ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ ಸರ್. 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, 85,000 ರೂಪಾಯಿ ಕ್ಯಾಶ್ ಕೊಟ್ರೆ ಗಾಡಿ ಕೊಟ್ಬಿಡ್ತೀರಾ? ಸೂಪರ್ ಸರ್. ನಮ್ಮಲ್ಲಿ ನಿಮ್ಮ ಲೋನ್ ನಿಮಗೆ ಬಂದು 80% ಇಂದ 90% ಲೋನ್ ಮಾಡ್ಕೊಡ್ತೀವಿ ಸರ್. 80-90% ಲೋನ್ ಆಗುತ್ತೆ. ಬೆಲೆ ಎಷ್ಟಿರ್ತದೆ ಅದಕ್ಕಿಂತ ಲೋನು. ಓಕೆ, ಸೂಪರ್ ಸರ್. ಸರ್, ಇದು ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ಎಸ್ ಎಸ್ಪಿ ಸರ್. ಇದು ಟಾಟಾ ಎಸ್ ಅಲ್ಲಿ ಎಸ್ಪಿ ಗೆ ತುಂಬಾ ರೀಸೇಲ್ ಹೇಳಿ ಸರ್ ಇದಕ್ಕೆ. ಓಕೆ, ಮಾಡೆಲ್ 2015 ಮಾಡಲ್ ಸರ್. ಇದು ಓನರ್ ಸೆಕೆಂಡ್ ಓನರ್ ಇದು. ಓಕೆ, ಟಾಟಾ ಎಸ್ ಎಚ್ ಡಿ 2015 ಮಾಡಲ್. ಗಾಡಿ ಮಾತ್ರ ಜಿನ್ನೆ ಆಗಿದೆ ಸರ್, ಜಸ್ಟ್ ಸೆಕೆಂಡ್ ಡ್ರೈವ್. ಓಕೆ, ವಿಂಡ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ಸರ್, ವೆಹಿಕಲ್ ಇದೆ ಸರ್. ಎಷ್ಟು ಓಡಿದೆ ಸರ್? ಸರ್, ಇದು ಬಂದು ಕಡಿಮೆ ಓಡಿದೆ ಸರ್, ಬೇರೆ 80,000 ಓಡಿದೆ ಸರ್ ಗಾಡಿ. 80,000 ಕಿಲೋಮೀಟರ್ ಗಾಡಿ ಓಡಿದೆ ಓಕೆ ಇದು ಟೈರ್ ಹಾಕಿ ಕೊಡ್ತೀರಾ ಫ್ರಂಟ್ ಇದಕ್ಕೂ ಟೈರ್ ಹಾಕಿ ಕೊಡ್ತೀರಾ ಬ್ಯಾಕ್ ಟೈರ್ ಆಲ್ರೆಡಿ ಹೊಸ ಟೈರ್ ಇದೆ ಓಕೆ ಸೊ ವೀಕ್ಷಕರ ನೋಡ್ತಾ ಇದ್ರ ಬ್ಯಾಕ್ ಟೈರ್ ನಿಮ್ಗೆ ಆಲ್ರೆಡಿ ಹೊಸ ಟೈರ್ ಇದೆ ಫ್ರಂಟ್ ಟೈರ್ ಎರಡ
ಓಕೆನಾ, ನಮ್ಮ ಚಾನಲ್ ಮುಖಾಂತರ ಬಂದು ನೀವು ವಿಡಿಯೋ ನೋಡಿ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಿಮ್ಗೆ 10,000 ರೂಪಾಯಿ ಡಿಸ್ಕೌಂಟು ಕೂಡ ನಿಮ್ಗೆ ಸಿಗುತ್ತೆ. ಗಾಡಿ ನೋಡ್ತಾ ಇದ್ದೀರಾ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಯಾವ ಥರದ್ದು ಖರ್ಚಿಲ್ಲ, ಮತ್ತೆ ಇನ್ನೇನಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕ ನೀವು ಎಲ್ಲಾರ ಇರಿ, ತೊಂದರೆ ಇಲ್ಲ, ಆರ್ ಸಿ ಟ್ರಾನ್ಸ್ಫರ್ ಫ್ರೀ, ಮತ್ತೆ ಜೊತೆಗೆ ಲೋನು ಕೂಡ ನೀವು ಆಲ್ ಓವರ್ ಕರ್ನಾಟಕ ಎಲ್ಲಾರ ಇರಿ, ಲೋನು ಕೂಡ ನಿಮಗೆ ಈಸಿ ಲೋನು ಕೂಡ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಲೋನ್ ಕೊಡೋಕ್ಕೆ ಲೋನ್ ತಗೋಬೇಕು ಅಂತ ಹೇಳಿದ್ರೆ ಸಿಬಿಲ್ ಸ್ಕೋರ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ಏನ್ ಟೆನ್ಷನ್ ಇಲ್ಲ, ಬರೀ 600 ಸಿಬಿಲ್ ಸ್ಕೋರ್ 600 ಇದ್ರು ಕೂಡ ನೀವು ಆರಾಮಾಗಿ ಈ ಗಾಡಿ ಮೇಲೆ ಲೋನು ಕೂಡ ತಗೋಬಹುದು. ಜೊತೆಗೆ ನಾನು ನಿಮ್ಗೆ ಒಳಗಡೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ನೋಡ್ತಾ ಇದೀರ ಇಂಟೀರಿಯರ್ ಕೂಡ ನೀಟಾಗಿ ಇರುತ್ತೆ. ಸೊ ನೀವೇನಾರ ಇಂಟ್ರೆಸ್ಟೆಡ್ ಇದ್ರೆ ಮೈಸೂರಲ್ಲಿ ಲಕ್ ಆಟೋ ಕನ್ಸಲ್ಟ್ ಅಲ್ಲಿ ಒಂದ್ಸಾರಿ ವಿಸಿಟ್ ಮಾಡಿ ಗಾಡಿಗಳೆಲ್ಲ ಹೇಗಿರುತ್ತೆ ಅಂತ ನನ್ಗೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಸರ್ ರೇಟ್ ಏನ್ ಹೇಳ್ತಾ ಇದೀರಾ? ಸರ್ ಇದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ ಸರ್, ವೆಹಿಕಲ್ ಇದು 2,75,000 ಇಟ್ಟಿದ್ದೀನಿ, 25,000 ಡಿಸ್ಕೊಂಡಿದ್ದೀನಿ, ಬರೀ 2,50,000 ವೆಹಿಕಲ್ ಕೊಡ್ತೀನಿ ಸರ್. 275 ಹೇಳ್ತಿದ್ದೀನಿ, ಬರೀ 250 ವೆಹಿಕಲ್ ಕೊಡ್ತೀನಿ, ಪ್ಲಸ್ ಇದಕ್ಕೆ 1.5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ, 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟರೆ ಈ ಗಾಡಿ ಕೊಟ್ಬಿಡ್ತೀರಾ? ಗ್ಯಾರಂಟಿ ಆಫರ್ ಹೇಳಿ ಸರ್, ಸ್ಟಾಕ್ ಗ್ಯಾರಂಟಿ ಕ್ಲಿಯರೆನ್ಸ್ ಮಾಡೋಕ್ಕೆ ನಾವು ಒಳ್ಳೆ ಆಫರ್ ಕೊಡ್ತಾ ಇದೀವಿ, ಒಳ್ಳೆ ಬೆನಿಫಿಟ್ಸ್ ಕೊಡ್ತಾ ಇದೀವಿ, ಪ್ಲಸ್ ಎಲ್ಲ ಗಾಡಿಗೂ ನಾವು ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ಕೊಡ್ತೀವಿ, 2,000 ರೂಪಾಯಿ ಡೀಸೆಲ್ ಹಾಕ್ಕೊಡ್ತೀವಿ, ಟ್ರಾನ್ಸ್ಫರ್ ಫ್ರೀ, ಎಲ್ಲ ಸರ್ವಿಸ್ ಫ್ರೀ ಸರ್ ನಮ್ದು. ಸೂಪರ್ ಸರ್. ಈ ಗಾಡಿ ನೆಕ್ಸ್ಟ್ ಗಾಡಿ ವೆಹಿಕಲ್ ಬಂದು 2018 ಸರ್ ಇದು. ಗಾಡಿ ಮಾತ್ರ ಸರ್ ಶೋರೂಮ್ ಕಂಡೀಷನ್ ಇದೆ ಸರ್, ಟಾಟಾ ಸಿಟಿ ಇದು, ತುಂಬಾ ರೀಸೇಲ್ ಇದಕ್ಕೆ ಗಾಡಿಗೆ ವೆಹಿಕಲ್ ಗೆ, ಇದು ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಗಾಡಿ. ಓಕೆ, ಎಷ್ಟು ಹೇಳಿದೆ ಸರ್? ಒರಿಜಿನಾಲಿಟಿ ಇದೆ, ಬರೀ ಇದಕ್ಕೆ 38,000 ಹೊಡಿದೆ ಸರ್ ಗಾಡಿ. ಬರೀ 38,000 ಶೋರೂಮ್ ಇಂದ ಬಂದು 3 ಸರ್ವಿಸ್ ಆಗಿರುತ್ತೆ. ಸೊ ನೋಡ್ತಾ ಇದೀರಾ ಎಕ್ಸ್ಟ್ರಾ ಫಿಟ್ ನಿಮ್ಗೆ ಹೆವಿ ಚಾನೆಲ್ಸ್ ಎಲ್ಲ ಕೊಟ್ಟು ಹೈಟೆಕ್ ಬಾಡಿ ಮಾಡಿಸಿದ್ರೆ, ಎಲ್ಲ ಹೆವಿ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಮಾಡಿದ್ದಾರೆ. ಜೊತೆಗೆ ನೀವು ನೋಡ್ತಾ ಇದ್ರ ಮೇಲ್ಗಡೆ ಟಾರ್ಪ್ ಅಲ್ಲಿ ಎಲ್ಲ ಹಾಕಿ ಒಂದು ಕಂಟೈನರ್ ತರ ಈ ಗಾಡಿ ಕೂಡ ಮಾಡಿದ್ರೆ, ಇದರಲ್ಲೂ ಕೂಡ ಮಳೆ ಬಂದರೂ ಕೂಡ ಏನ್ ಟೆನ್ಷನ್ ಇರಲ್ಲ, ಟಾಪ್ ಎಲ್ಲ ಹಾಕ್ಸಿ ತುಂಬಾನೇ ಒಳ್ಳೆ ಕೆಲಸ ಮಾಡಿಸೋರೆ. ಈ ಗಾಡಿ ಕೂಡ ನಿಮ್ಗೆ ಕಡಿಮೆ ಓಡಿರಂತಹ ಗಾಡಿ ಇದು, ಜಸ್ಟ್ ಕಡಿಮೆ ಲೆಸ್ ಡ್ರಿವನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇರುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಟೈರ್ ಚೆನ್ನಾಗಿರುತ್ತೆ. ಇದಕ್ಕೂ ಏನಾರ ಟೈರ್ ಅಕಸ್ಮಾತ್ ಚೇಂಜ್ ಮಾಡಿ ಅಂದ್ರೆ ಮಾಡ್ತಾರ ಸರ್? ಚೆನ್ನಾಗೇ ಇರುತ್ತೆ. ಓಕೆ, ಎಷ್ಟು ಉಳಿದೆ ಅಂತ ಹೇಳಿದ್ರೆ
ಓಕೆ 38,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಜೊತೆಗೆ ನಾನು ನಿಮಗೆ ಇಂಟೀರಿಯರ್ ಕೂಡ ಶೋರೂಮ್ ಕಂಡೀಷನ್ ತೋರಿಸ್ಕೊಂಡು ಬಿಡ್ತೀನಿ. ಶೋರೂಮ್ ಕಂಡೀಷನ್ ಅಲ್ಲೇ ಇದೆ. ಸೀಟ್ಸ್ ಎಲ್ಲ ಯಾವ ತರದ ಡ್ಯಾಮೇಜಸ್ ಇದು ಅದು ಅಂತ ಯಾವ್ದಿಲ್ಲ ನೋಡ್ತಾ ಇದೀರಾ. ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಈ ಗಾಡಿ ಇರುತ್ತೆ. ಸೊ ವೀಕ್ಷಕ ನೋಡ್ತಾ ಇದೀರಾ, ಒರಿಜಿನಲ್ ಪ್ಲಾಟ್ಫಾರ್ಮ್ ಕಾರ್ನರ್ ಅಲ್ಲಿ ನಿಮ್ಮ ಕಂಪನಿ ಗಮ್ಮಿಂಗ್ ಎಲ್ಲ ನೋಡ್ತಾ ಇದೀರಲ್ಲ, ಬಹಳ ಒಳ್ಳೇದಾಗಿ ಮೇಂಟೈನ್ ಆಗಿದೆ. 36,000 ಓಡಿರೋ ಗಾಡಿ ಮಾತ್ರ 38,000 ತುಂಬಾನೇ ಕಡಿಮೆ ಓಡಿರೋಂತಹ ಗಾಡಿ ಇರುತ್ತೆ. ಸರ್ ಏನ್ ರೇಟ್ ಹೇಳಿದ್ರೆ ಸರ್ ಇದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಅದು 375,000 ಸರ್. 375,000 ಜೊತೆಗೆ ನಾನು ನಿಮಗೆ ವೀಕ್ಷಕರ ಒಳಗಡೆ ಇಂಟರ್ವ್ಯೂ ಕೂಡ ತೋರಿಸ್ಕೊಡ್ಬಿಡ್ತೀನಿ. ಹೊಸ ಬ್ಯಾಟರಿ ಬ್ಯಾಟರಿಗೆ ಎಷ್ಟು ಓಡಿದೆ ಅಂದ್ರೆ ಇದು ನೋಡಿ ಸರ್, ಹಾಗೆ ಎಷ್ಟು ಓಡಿದೆ ಅಂತ. ಸರ್ ಏನ್ ಪ್ರೈಸ್ ಹೇಳ್ತಾ ಇದೀರಾ? 160,000 ಇದಕ್ಕೆ ಏನಾರು ಲೋನ್ ಆಗುತ್ತಾ? ಇದಕ್ಕೂ ಆಗುತ್ತೆ ಸರ್, 1,00,000 ಲೋನ್ ಆಗುತ್ತೆ, ಬರೀ 60,000 ಕ್ಯಾಶ್. ಓಕೆ ಸರ್, ಸೂಪರ್ ಸರ್. ಹಾಗೆ ನಿಮ್ಮ ಹತ್ರ ಪ್ಯಾಸೆಂಜರ್ ಗಾಡಿಗಳು ಕೂಡ ಇದೆ, ಏನ್ ಡೀಟೇಲ್ಸ್ ಇದು ಸರ್? ಇದು ಪ್ಯಾಸೆಂಜರ್ 2014 ಮಾಡಲ್ ಸರ್, ಇದು ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದಕ್ಕೆ ಹೊಸ ಟಾಪ್ ಸೀಟ್ ಪ್ರತಿ ಒಂದು ಹೊಸದಾಗ ರೆಡಿ ಮಾಡ್ಸಿದೆ ಸರ್ ಇದು. ಓಕೆ, ಇದು ಜಾಸ್ತಿ ಗಾಡಿ ಓಡೋದು ನಿಮ್ಗೆ ಚಾಮರಾಜನಗರ ರಾಮಾಪುರ. ಓಕೆ, 100 ಸೀಟ್ ಓಡುತ್ತೆ ಗಾಡಿ, ಪ್ಲಸ್ ಇದು ಇಲ್ಲಿ HD ಕೋಟೆಲ್ ಓಡುತ್ತೆ ಸರ್ ಇದು ಗಾಡಿ. ಓಕೆ, ಇದೆಲ್ಲ ಹೊಸದಾಗ ಮಾಡಿಸಿರೋದ? ಹೊಸದಾಗ ಮಾಡಿಸಿರೋ ಸರ್ ಪ್ರತಿಯೊಂದು. ಓಕೆ, ಸೊ ವೀಕ್ಷಕರ ನೋಡ್ತಾ ಇದ್ರ ಎಲ್ಲ ನಿಮ್ಗೆ ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಎಲ್ಲ ಮಾಡಿಸಿ ಸೀಟ್ ಕವರ್ಸ್ ಎಲ್ಲ ಹೊಸದಾಗಿ ಮಾಡಿಸಿದ್ದಾರೆ. ಈ ಗಾಡಿಗಳು ತುಂಬಾ ನಿಮ್ಗೆ ಅದೇ ತರ ಜಸ್ಟ್ ಟೇಕ್ ಅಂಡ್ ಡ್ರೈವ್, ಹೊಸ ಗಾಡಿನ ಯಾವ ರೀತಿ ತಗೊಂಡು ಓಡಿಸ್ತಾ ಇರ್ತೀರಾ, ಈ ಗಾಡಿಗಳು ಕೂಡ ನಿಮ್ಗೆ ಅದೇ ತರ ಬ್ರ್ಯಾಂಡ್ ನ್ಯೂ ಕಂಡೀಷನ್. 2023 ಎಷ್ಟು ಇದು, ಎಷ್ಟು ಓಡಿದೆ ಅದು, ಎಷ್ಟು ಓಡಿದೆ ಸರ್? ಇದು ಎರಡು ಕಡಿಮೆ ಮಾಡಿದ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್, ಇದು ಬಂದು ಹೊಸ ಟಾಪ್ ಸೀಟ್ ಸರ್. ಈ ವೆಹಿಕಲ್ ಬಂದು ಅಡ್ವಾನ್ಸ್ ಆಗಿದೆ, ನನ್ನ ಅಡ್ವಾನ್ಸ್ ಆಗಿದೆ. ಓಕೆ, ಸೇಲ್ ಆಗಿದೆ ಸರ್ ವೆಹಿಕಲ್ ಇದು. ಓಕೆ, ಡೆಲಿವರಿ ಕೊಡಬೇಕು ವೆಹಿಕಲ್ ಇದು. ಓಕೆ ಸರ್, ಪಕ್ಕದ್ದು ಸರ್? ಇದು ಪಕ್ಕದ ಬಂದು 2014 ಮಾಡಲ್ ಸೇಮ್ ಅದೇ ತರದ ಇನ್ನೊಂದು ಗಾಡಿ ಇದೆ, ಅದು ರೆಡಿ ಆಗಿದೆ ಸರ್ ಗಾಡಿ. ಓಕೆ, ಸೊ ಇವೆಲ್ಲ ನೀವು ಮಾಡಿಸ್ಕೊಡ್ತಾ ಇರೋದ ಕಸ್ಟಮರ್? ನಾವೇ ಸರ್, ನೀವೇ ಮಾಡಿಸ್ಕೊಡ್ತಾ ಇದ್ದೀರಾ ಸೀಟ್ ಪ್ರತಿಯೊಂದು. ಓಕೆ, ಇವೆಲ್ಲ ಗಾಡಿಗಳು ಎಷ್ಟು ಮೈಲೇಜ್ ಬರುತ್ತೆ ಸರ್? ಸರ್ ಮೈಲೇಜ್ ಎಷ್ಟು ಬರುತ್ತೆ? 25-30 ಕಿಲೋಮೀಟರ್ ಬರ್ತದೆ. 25-30 ಬರ್ತದೆ. ಎಷ್ಟು ಜನ ಕೂತ್ಕೋಬಹುದು ಸರ್? ಇದು BS4. ಓಕೆ, ಎಷ್ಟು ಜನ ಕೂತ್ಕೋಬಹುದು ಇದರಲ್ಲಿ ಸರ್? ಇದರಲ್ಲಿ ಹಳ್ಳಿಯಲ್ಲಿ ಕೂರ್ಸ್ತಾರೆ, 15 ಜನ ಕೂರ್ಸ್ತಾರೆ ಇದಕ್ಕೆ. ಹಳ್ಳಿಯಲ್ಲಿ 15 ಜನ ಕೂರ್ಸ್ತಾರೆ ಇರೋದು ಬರೀ 3+1. ಓಕೆ, ಬರೀ 4 ಜನ ಸೀಟಿಂಗ್ ಕೆಪಾಸಿಟಿ. ಹಳ್ಳಿಗಳಲ್ಲಿ ಇದಕ್ಕೆ ಕೂರ್ಸ್ತಾರೆ, 15-17 ಜನ ಕೂರ್ಸ್ತಾರೆ. ಓಕೆ, ಏನ್ ರೇಟ್ ಕೊಡ್ತಾ ಹೇಳ್ತಾ ಇದೀರಾ ಅದು ಸರ್? ಇದು ಬಂದು ನಿಮ್ಗೆ 1,50,000 ಹೇಳ್ತಾ ಇದೀನಿ. 1,30,000 ಗಾಡಿ ಬೇಕಲ್ಲಿ ಕೊಡ್ತೀನಿ ಸರ್. 1,30,000 1,30,000 20,000 ಡಿಸ್ಕೌಂಟ್. ಓಕೆ, ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಅದಕ್ಕೆ ಎಷ್ಟಾಗ್ಬೋದು? 70,000 20,000 ರೂಪಾಯಿ ಕೊಡ್ಬೇಕ? 60,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ರೆ ಈ ಗಾಡಿ ಇದಕ್ಕೂ ಕೂಡ ಲೋನ್ ಮಾಡಿ ಎಲ್ಬೇಕಂದ್ರೂ ಕೂಡ ಲೋನ್ ಮಾಡಿ ಕೊಡ್ತೀರಾ? ಓಕೆ ಸರ್, ಸೂಪರ್.